ಅವರ ಬಿಲ್ಡಿಂಗ್ ಬಿಲ್ಡಿಂಗ್ ಹೊಡೆಯಲಕ್ಕೇನೆ ಫುಲ್ ಟೈಮ್ ಕೆಲಸ ಆಗ್ಬಿಡುತ್ತೆ. ಇದಕ್ಕಾಗಿ ಅವರೇ ಹೊಡಬೇಕು ಅಂತ ಆಗ್ತದೆ. ಅವರು ಹೊಡೆದಿಲ್ಲ ಅಂತ ಆದರೆ ಅಂಥ ಪರಿಸ್ಥಿತಿಯಲ್ಲಿ ನಾವು ಹೊಡೆದು ಅಷ್ಟು ಅಮೌಂಟ್ ಏನಿದೆ ಅವರಿಂದ ವಸೂಲಿ ಮಾಡಬೇಕು, ಆ ಖಾತೆಯಲ್ಲಿ ಎಂಟ್ರಿ ಆಗಬೇಕು. ಹೀಗಾಗಿ ಸುಮಾರು ಕ್ರಮಗಳು ಇವೆ. ಅದರ ಮೇಲೆ ನಾವು ಅಪೀಲ್ಗೆ ಹೋದರೆ ನಮ್ಮ ಹತ್ರ ಅಪೀಲ್ನೂ ಬರ್ಬೋದು, ಅದು ನಾವು 60 ಡೇಸ್ ಟೈಮ್ ಕೊಡಬೇಕು. ಹೀಗಾಗಿ ಅದು ಏನಿದೆ ತೆರವುಗೊಳಿಸಲಿಕ್ಕೆ ಏನೇನು ಮಾಡಬೇಕಾಗಿದೆ, ಇಮಿಡಿಯೇಟ್ಲಿ ಹೋಗಿ ಹೊಡೆಯಲಿಕ್ಕೆ ಆಗೋದಿಲ್ಲ. ಇದು ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಕಾನೂನೊಳಗಾಗಿ ಏನೇನು ಮಾಡಬೇಕು ಅಷ್ಟು ಮಾಡ್ತಾ ಇದ್ದೇವೆ. ಅಲ್ಲಿ ಸೀಲಿಂಗ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ 15(2)ನಲ್ಲಿ, ನಮ್ಮ ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ನಲ್ಲಿ. ಸೊ ನಾವು ಹೊಡೆಯವರೆಗೂ 243-248(3) ಆರ್ಡರ್ ಮಾಡುವಾಗಾನೆ ಹೇಳ್ತೀನಿ, ನೀವು ಹೊಡೆಯಬೇಕು. ನೀವು ಹೊಡೆದಿಲ್ಲ ಅಂತಾದರೆ ನಾನು ನಮ್ಮ ವಶಕ್ಕೆ ತಗೊಳ್ತೀನಿ ಅಂತ ಹೇಳಿಬಿಟ್ಟು ಸೀಲ್ ಮಾಡಿಬಿಡ್ತೇವೆ. ಆಗ ಅವರಿಗೆ ಏನಿರುತ್ತದೆ, ಜನರಿಗೆ ಇನ್ನೊಂದು ಫ್ಲೋರ್ ಕಟ್ಟುವುದು ಅನಧಿಕೃತವಾಗಿ ಇರುವುದು, ಅದು ಅವರಿಗೆ ಇನ್ಸೆಂಟಿವ್ ಇರಲ್ಲ. ಸೊ ನಾವು ಕ್ಲೋಸ್ ಮಾಡಿದ ಮೇಲೆ ಬರೆದ್ಬಿಡ್ತೀವಿ ಬಿ ಬಿ ಎಂ ಪಿ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಅಂತ. ಅದೇ ಹೇಳ್ತೀನಿ ಅಂತ ಮಾಡ್ಕೊಡ್ರಿ. 248 ಫಸ್ಟ್ 248(1) ಆರ್ಡರ್ ಮಾಡಿ 15 ದಿವಸ ಟೈಮ್ ಆಗಿ 248(3) ಆರ್ಡರ್ ಆಗ್ತದೆ. 248(3)ನಲ್ಲಿ 1 ತಿಂಗಳು ಟೈಮ್ ಕೊಡ್ತೀವಿ ನೀವು ಹೊಡೆಯಲಿಕ್ಕೆ. ಅವನು ಆ ಟೈಮ್ ಒಳಗಾಗಿ ಅಪೀಲ್ಗೆ ಬಂದರೆ ಅವರಿಗೆ 2 ತಿಂಗಳು ಅಲ್ಲಿಂದ ಸಿಗುತ್ತೆ. ಆಮೇಲೆ ನಮ್ಮವರು ಬಂದು 356(1)ನಲ್ಲಿ 1 ತಿಂಗಳು ಅವರು ತಗೊಳ್ತಾರೆ. ಹೀಗಾಗಿ 3-4 ಮಂತ್ಸ್ ಇಂದ್ರ ಕ್ಯಾಂಟೀನ್ದು ಹೊಸ ಮೆನಿಗೆ ಆರ್ಡರ್ ಆಗಿ ಆಲ್ರೆಡಿ 3 ತಿಂಗಳು ಆಗ್ತದೆ. ಯಾಕೆ ಸರ್ ಪದೇ ಪದೇ ಕರ್ನಾಟಕ ವಿಚಾರಣೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಮೋದಿಯವರು? ಏನ್ ಪ್ರಯೋಜನ ಆಗುತ್ತೆ? ಕರ್ನಾಟಕಕ್ಕೆ ಬಂದಾಗಲೇ ಕರ್ನಾಟಕದಲ್ಲೆಲ್ಲ ರುಚಿ ಆಗಿದೆ, ಜನ ಉತ್ತರ ಕೊಟ್ಟಿದ್ದಾರೆ. ಇದೇ ರೀತಿ ಅಸೆಂಬ್ಲಿ ಎಲೆಕ್ಷನ್ ಉತ್ತರ ಕೊಟ್ಟಿದ್ದಾರೆ ಎಲ್ಲ ಸುಳ್ಳು. ನಮಗೆ ಎಲ್ಲ ಎಲೆಕ್ಷನ್ ಅಲ್ಲೂ ಕಾಂಗ್ರೆಸ್ ಬರ್ತಾ ಇದೆ, ಕಾಂಗ್ರೆಸ್ ಒಕ್ಕೂಟ ಬರ್ತಾ ಇದೆ ಅನ್ನೋದು ಅವರಿಗೆ ಭಯ ಬಂದಿದೆ. ಸರ್ ಎಚ್ ಡಿ ಕೆ ಅವರು ಇನ್ನೂ ಒಂದು ಆರೋಪ ಮಾಡಿದ್ರು, ಇನ್ನೂ ಒಂದು ಆರೋಪ ಮಾಡಿದ್ರಲ್ಲ ಮೈಸೂರಿನಲ್ಲಿ ಏನೋ ಸಚಿವರುಗಳ ಮೇಲೆ ಒದ್ದಾಟ ಮಾಡ್ಕೊಂಡಿದ್ರು. ಯಾವುದು ಇಲ್ಲ, ಅವೆಲ್ಲ ಸುಳ್ಳಿನ ಆರೋಪ. ನನಗೂ ಯಾರು ಹೇಳಿದ್ರು, ಅವ್ರಿಗೂ ಇಟ್ಕೊಂಡು ಯಾರು ಕಪಾಲು ಕೊಡೋದು ಅಂತ ನನ್ನ ಹತ್ರ ಯಾರು ಹೇಳಿದ್ರು? ಯಾವುದೋ ರಾಜರಾಜ್ಯ ನನಗೂ ಹೇಳಿದ್ರಪ್ಪ, ಅವರೇನೋ ಮೋಸ ಮಾಡಿದ್ದಾರಂತೆ, ಅವ್ರಿಗೆ ಕಪಾಳು ಕೊಡೋದ್ರಂತೆ ಅಂತ ನನಗೂ ಯಾರು ಹೇಳಿದ್ರು? ಅದನ್ನು ನಾನು ನಂಬಕ್ಕಾಗ್ತದಾ? ನಾನು ಹೇಳೋಕ್ಕಾಗ್ತದಾ? ನಾನು ಹೇಳಕ್ ತಯಾರಿಲ್ಲ. ಯಾವ ಸಚಿವರಿಗೆ ಯಾರು ಹೊಡೆದೂ ಇಲ್ಲ, ನನಗೆ ಅವ್ರು ಹೊಡೆದಿದ್ದೆ ಯಾರೋ ಬಂದು ಹೇಳಿದ್ರು. ಅದ್ರ ಮೇಲೆ ನಾನು ಹೇಳಕ್ಕಾಗ್ತದಾ? ಬರೀ ಹಿಟ್ ಅಂಡ್ ರನ್ ಮಾಡೋಕ್ಕಾಗ್ತದಾ? ಸರ್ ಯಡಿಯೂರಪ್ಪ ಅವ್ರ ಮೇಲೆ ರಾಜಕೀಯ ದುರುದ್ದೇಶದಿಂದ